ಒಂದೇ ಮಾತರ ಒಂದೇ ಮಾತ್ರ ಹೊಡಿ Yeah.
ಗುತ್ತಿಗಾರ ಸ್ಥಳ ಮಾರೇ ಪಂಜವೂ ಅಲ್ಲಿ ಗುತ್ತಿಗಾರ ರಸ್ತೆನಾ? ಐ ಥಿಂಕ್ ಐ ಲಾಸ್ಟ್ ಮೈ ವೇ. ಎಂತ ಹೇಳಿದ್ರಿ? ಅಲ್ಲ, ದಾರಿ ತಪ್ಪಿತ ಅಂತ. ನೀವು ಬರುವಾಗ ಮಾರ್ಗದ ಮಧ್ಯೆ ಒಂದು ಗೊಬ್ಬರನ ಗುಡಿ ಸಿಗಲಿಲ್ವಾ? ಅಲ್ಲಿ ಎಡಕ್ಕೆ ತಿರುಗಿ ಸರ್ತ ಹೋಗಿದ್ರೆ ಇಷ್ಟೊತ್ತಿಗೆ ಪಂಜದಲ್ಲಿ ಇರ್ತಿದ್ರಿ. ಮತ್ತೀಗ ಅಣ್ಣರೆ ಸಾಧ್ಯವಿನಿ ತತ್ತು ನಾಂದು ಎಂಕಲ್ ಅವೇ ಸಂಶಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಾಮಿ, ಸ್ವಾಮಿ, ದೂರ ಹೊರಟ್ರಿ ಪಂಜಕ್ಕೆ. ಪಂಜಕ್ಕೆ ನೀವೊಬ್ಬರೇನ? ಹೌದು. ಇಷ್ಟೊತ್ತಿಗೆ ಇಲ್ಲೆಲ್ಲ ಹುಲಿಕಾಟ ಉಂಟು ಮಾರ್ಯಾರೆ. ಅಭ್ಯಾಸ ಇದ್ದವರೇ ಹೋಗುವುದು ಕಷ್ಟ. ಹೌದಾ? ಇಲ್ಲಿ ಹತ್ತದಲ್ಲಿ ಎಲ್ಲಾದರೂ ಪೇಟೆ? ಈ ಕಾಡಲ್ಲಿ ಪೇಟೆಯಲ್ಲಿ ಸಿಗಬೇಕು? ಎರಡು ಮುಡಿ ಮಾಡಿ ನಮ್ಮ ಮನಸ್ಸಿಗೋದೇ ಕಷ್ಟ. ಈ ರಾತ್ರಿ ಕಳೆಯೋಕೆ ಏನಾದ್ರು ವ್ಯವಸ್ಥೆ ಆಗಿದ್ರೆ ಚೆನ್ನಾಗಿ. ಅಡ್ಡು ಮೋಸವೇ. ಒಂದು ಜನ ಏರಂದು ಅವೇ ಏರಾಂಡು. ನಿಮಗೆಲ್ಲಿ ಆಯ್ತು? ಬೊಂಬಾಯಿ. ಅವೇ ನೀವು ಯಾರು ಅಂತ? ನಾನು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಗಿತ್ತು. ಈಗ ಪಂಜ ಅಂದ್ರಿ? ಸುಬ್ರಹ್ಮಣ್ಯಕ್ಕೆ ಹೋಗಿ ಪಂಜ ಅಂದೆ. ಓ, ಪಂಜವೂ ಅಲ್ಲಿ, ಸುಬ್ರಹ್ಮಣ್ಯ ಈ ಕಡೆ. ನಿಜವಾಗಿ ನಿಮಗೆ ಎಲ್ಲಿ ಹೋಗ್ಬೇಕಿತ್ತು? ಇವತ್ತು ರಾತ್ರಿ ನಿಮ್ಮ ಮನೇಲಿ ಉಳಿಬೋದಾ? ನಾನು ಅಮ್ಮ ಮನೇಲಿ. ನೀವ ಎಂಟ ಬಟ್ಟೆ ಅವ್ವ ಒಂದು ಅವ್ವಂದು ಕೆಳಬೈಲು ಗೋಪಾಲ ಭಟ್ರ ಇಲ್ಲ ತಗೊಂಡಂಚ. ಅವು ಭಾರಿ ಅಡ್ಡೆ. ಏನ್ ಏನ್ ಹೇಳ್ತಿದಾರೆ? ಏನಿಲ್ಲ, ಇಲ್ಲಿ ಕೆಳಬೈಲಲ್ಲಿ ಭಟ್ರ ಮನೆ ಒಂದಿದೆ, ಬರೇ ಎರಡು ಮೈಲು ನಡೀರು ಹೋಗೋಣ. ಅಲ್ಲ ಪಾಪ, ಅವ್ರಿಗೆ ಯಾಕೆ ತೊಂದ್ರೆ? ಎಷ್ಟು ಜನ ಇರ್ತಾರೆ ಅವ್ರ ಮನೆ? ಇಲ್ಲ ಸ್ವಾಮಿ, ಅಲ್ಲಿ ಭಟ್ರು ಅವರ ಹೆಂಡತಿ ಇಬ್ಬರೇ ಇರೋರು. ಯಾರು ಹೊಸೊಬ್ರು ಬಂದ್ರೆ ಅವರಿಗೆ ತುಂಬಾ ಸಂತೋಷ. ಅಟ್ಟ ಬಟ್ಟೆ ಒಂದು ಬಲ್ಲೆ ಹೋಯ್ ಬನ್ನಿ. ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ಕಂಡನಿ ಇಲ್ಲದ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ ರಾವೋ ರಾವ್. ನನಗೆ ರಾತ್ರಿ ಊಟದೇನು ಚಿಂತೆ ಇಲ್ಲ, ಆದರೆ ಮಲಗಕ್ಕೊಂದು ಜಾಗ ಸಿಕ್ಕ ಸಾಕು. ಬೆಳಗ್ಗೆ ಎದ್ದು ಮೋಟರ್ ಹಿಡಿದು ಹೊರಟು ಬಿಡ್ತೀನಿ. ಒಬ್ಬ ಮೋಟರ್ ಹಂಚಕೊಂಡ್ರ ಅಂದರೆ ಅಂದ್ಯ ಸ್ವಾಮಿ, ನಿಮಗೆ ತುಳು ಬರುವುದಿಲ್ವಾ? ಇಲ್ಲ, ಇಲ್ಲಿ ಮೋಟಾರ್ ಸಿಗಬೇಕಿದ್ರೆ 10 ಮೈಲು ನಡೀಬೇಕು. ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ. ಅಯ್ಯೋ ಅಯ್ಯೋ, ಮುಳ್ಳಂಜಿ ಕಂತಿದ್ಯ. ಬೇಕ ಬಲ್ಲ ಬತ್ತೆ 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 ಬತ್ತೆ. ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ಕಂಡನಿ ಇಲ್ಲಗ ಬಲದೆ ಪೊನ್ನು ಬರಿಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ಬಲೆ ಮರೇ ಬಲೆ 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 ಬನ್ನಿ ಮೆಲ್ಲ ಮೆಲ್ಲ ಬನ್ನಿ ಬನ್ನಿ ಬಲೆ 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 ಮೆಲ್ಲ ಬಲೆ ಬಲ್ಲಾಗೆ ಯಾರ್ತದೆ ಯಾರ್ದು ನಿಧಾನ ಬಲೆ ಬಲೆ ಮೆಲ್ಲ ಬಲೆ ಅಂತ್ಯ ಬಲೆ 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 ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ ರಾವೋ ರಾವ್ ಕೊರಂಗು ರಾಯರೇ ನೆಕೇನು ಜಲ.
ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೆ ನೆಕೇನು ಜಲ ಕಂಡನಿ ಇಲ್ಲಗ ಬರದೆ ಪೊಣ್ಣು ಬರಿಯರೆ ನೆಕೇನು ಜಲ ಅಣ್ಣರೆ ಏನ್ ಬರ್ಪೆ ಏನ್ ಬರ್ಪೆ ರಾವೋ ರಾವ್ ಕೊರಂಗು ರಾಯರೆ ನೆಕೇನು ಜಲ ಸ್ವಾಮಿ ಆ ಕಡೆ ಅಲ್ಲ ಈ ಕಡೆ ಬನ್ನಿ ಮಳೆ ಬರುವ ಅಂದಾಜುಂಟು ಬೇಗ ಬನ್ನಿ 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 ಮೆಲ್ಲ ಮೆಲ್ಲ ಜಾಗ್ರತೆ ಜಾರ್ತದೆ ಮೆಲ್ಲಗೆ ಬನ್ನಿ ಹಾಗೆ ಹಾಗೆ ಮೆಲ್ಲಗೆ ಬನ್ನಿ ಮಗ ಸ್ವಾಮಿ ಭಟ್ರ ಮನೆ ಅದೋ ಅಲ್ಲಿ ಮನೆ ಇಲ್ಲಿದೆ ಇಲ್ಲಿ ಮಗ ಒಂದು ಈ ಬಳ್ಳದ ಹೇಳ್ತಾವಲ್ಲ ಏನು ಪುಟ ಹೆಸರು ಮಗ ಇನ್ನೊಂದು ಹಗ್ಗ ಕೊಡು ಇವರೇ ಓ ಕತ್ಲಾಯ್ತು ಮಳೆ ಬೇರೆ ಬರ್ತಾ ಇದೆ ಭಟ್ರ ಮನೆ ತನಕ ಯಾಕೆ ಹೋಗೋದು ಇಲ್ಲೇ ಒಂದು ಚಾಪೆ ಕೊಟ್ಬಿಡಿ ನಮ್ಮಂತವರ ಮನೆಯಲ್ಲಿ ನೀವು ಉಳಿಯುವುದ ಭಟ್ರ ಮನೆ ಇದೆ ಅಲ್ಲ ಬಂದೆ ಇರಿ ಮಗ ಊಟ ಕಟ್ಟದಂಡ ನಿಧಾನ ನಿಧಾನ ಬನ್ನಿ ಜಾಗ್ರತೆ ಜಾಗ್ರತೆ ಬನ್ನಿ ಬನ್ನಿ ಜಾಗ್ರತೆ ನಿಧಾನ ಬನ್ನಿ ದನಿ ಓ ದನಿ ಸ್ವಾಮಿ ಇಲ್ಲೇ ಇರಿ ಬಂದೆ ದನಿ ಓ ದನಿ ಯಾರು ನಾನು ರಣಿ ದೇರಣ್ಣನ ಹ್ಞೂ ಅಯ್ಯ ಏನು ಈ ಹೊತ್ತಿನಲ್ಲಿ ಬಂದದ್ದು ಏನಿಲ್ಲ ದಣಿ ಇವರು ಪರ ಊರಿನವರು ದಾರಿ ತಪ್ಪಿ ಕಾಡಲ್ಲಿ ಸಿಕ್ಕಿದ್ರು ಇಲ್ಲಿಗೆ ಕರ್ಕೊಂಡು ಬಂದೆ ಒಳ್ಳೆಯದಾಯ್ತು ನಮಸ್ಕಾರ ಬನ್ನಿ ನಡೀರಿ ನಡೀರಿ ಕಾಲು ತೊಳೆಯಿರಿ ಆರು ನಮ್ಮ ಮಾಣಿಯ ನಿನಗೆಲ್ಲೋ ಭ್ರಾಂತ್ ಆ ಸರಿಗೆ ತಾ ನಡೀರಿ ನಡೀರಿ ದನಿ ಇನ್ನು ನೀವುಂಟು ಇವರುಂಟು ನಾನೀಗ ನೋಡಿ ಎಲ್ಲಡಿಕುಂಟು ಸ್ನಾನಕ್ಕೆ ಬಿಸಿ ನೀರು ಉಂಟು ಮೀತೀರಾ ಇಲ್ಲ ಬೇಡ ಅಂದ್ರೆ ಆಯಾಸ ಪರಿಹಾರ ಅಲ್ಲ ನನಗೊಂದು ಚಾಪೆ ಕೂಪಿಟ್ರೆ ನಾನು ಇಲ್ಲಿ ಮಲಗ್ತೀನಿ ಇನ್ನೇನು ಬೇಡ ಇದು ಒಳ್ಳೆ ಕತೆ ಆಯ್ತಲ್ಲ ಪರವೂರಿನಿಂದ ಬಂದು ನೀವು ಊಟ ಮಾಡದೆ ಮಲಗಿದ್ರೆ ನಮಗೆ ನಿದ್ದೆ ಬರ್ತದ ಅದಕ್ಕೆ ನಮ್ಮ ಮನೆಗೆ ಬರಬೇಕಾ ಅದು ಮಾತು ನಿಮ್ಮ ಹೆಸರೇನಂದ್ರೆ ಶಿವರಾಮು ಶಿವರಾಮು
ಶಿವರಾಮ್ ಅವರೇ, ನನಗೆ ರಾತ್ರಿ ಹೊತ್ತು ಎಣ್ಣೆ ಸ್ನಾನ ಮಾಡುವುದೊಂದು ಚಟ, ಇವನಿಗೆ ಬೆಳ್ಳೆದಿಲ್ಲ ಇದ್ದ ಹಾಗೆ. ನಾನು ಬೇಗ ಹೋಗಿ ಮಿಂದು ಬರ್ತೇನೆ. ಓ ಆಯ್ತು, ಸುಧಾರಿಸ್ಕೊಳ್ಳಿ. ದಣಿ, ಸಂತೆಯಲ್ಲಿ ಯಾರೋ ಎಂಥದ್ದು ಒಂದು ಪತ್ರ ಕೊಟ್ಟರು, ಎಂಥದ್ದು ಹೊಸ ನೋಡಿ. ಏನೋ ಕಂದಾಯದ ನೋಟೀಸ್ ಇರಬೇಕು, ಇವ್ರಿಗೆ ಕೊಡು, ಓದಿ ಹೇಳ್ತಾರೆ. ತಗೊಳ್ಳಿ ಸ. ಇದು ಒಸಿ ನೋಡಿ ಸ್ವಾಮಿ, ಇದು ಎಂತ ನೋಟಿಸ ಕರ್ಮಕ್ಕೆ. ಇದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಗಾಂಧೀಜಿ ಕಡೆಯವರು ಹೊರಡಿಸಿದ ಫರ್ಮಾನು, ಕರಪತ್ರ ತಗೊಳ್ಳಿ. ಅವ್ರು ಯಾಕೆ ತೊಲಗಬೇಕು? ಯಾಕೆಂದ್ರೆ ಅವ್ರು ಹೊರಗಿನವರು ಇಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಈಗ ನಿಮ್ಮ ತೋಟಕ್ಕೆ ಕಾಡೆ ಮೆನ್ನುಗ್ತು ತಂದ್ಕೊಡಿ, ಏನ್ ಮಾಡ್ತೀರಾಗ? ನಾವು ಓಡಿಸ್ತೇವೆ. ಹಾಗೆ ಇದು ಹಾಗಾದ್ರೆ ಅವ್ರ ಕೈಯಲ್ಲೇ ಕೊಡ್ಬೇಕಾಗಿತ್ತು, ನಮ್ಮ ಕೈಯಲ್ಲಿ ಯಾಕೆ ಕೊಟ್ರು? ಅಲ್ಲ, ನಿಮಗೆ ಗಾಂಧೀಜಿ, ಸ್ವಾತಂತ್ರ್ಯ ಸಂಗ್ರಾಮ, ಚಳವಳಿ ಇದು ಯಾವ್ದ್ರ ಬಿಡಿ ಸ್ವಾಮಿ. ನಾವು ಹಳ್ಳಿ ಮಂದಿ, ಮನೆ ಮಠ ಹೊಲ ಗದ್ದೆ ತೋಟ ಇವಿಷ್ಟೇ ಗೊತ್ತು. ಬೇಗ ಬೇಗ, ಅವ್ರಿಗೆ ಹಸಿವಾಗಿರ್ಲಕ್ಕೋ. ಬೇಗ ಅಂದದ್ದು ಅವಳಿಗೆ, ದಿವಸ ಅವಕಾಶವಾಗಿ ಊಟ ಮಾಡಿ. ಆಲೂಗಡ್ಡೆ ಪುಳ್ಯ ತುಂಬ ಚೆನ್ನಾಗಿದೆ. ಆಲೂಗಡ್ಡೆ ಅಲ್ಲ, ಗೆಣಸು. ಓ ಚೆನ್ನಾಗಿದೆ. ಶಂಕ್ರೇ, ಶಂಕ್ರೇ, ನಿನ್ನ ಧ್ಯಾನ ಎಲ್ಲಿ ಉಂಟು? ಬಡಿಸು. ಸಾಕಮ್ಮ ಸಾಕು. ನಿನಗೆ ನಮ್ಮ ಮಾಣಿಯದೇ ಪ್ರಾಯ, ನೀನು ಒಂದಿದ್ದಕ್ಕೆ ಬೇಸರ ಮಾಡ್ಕೊಳ್ಳಿಲ್ಲ ತಾನೆ? ಸಾರು, ನಮ್ಮ ಶಂಭುಗೂ ಇವಂದೇ ಬಣ್ಣ ಕಾಣ್ದ. ಇವನ್ ಹಾಗೆ ಇದ್ದ ಅಲ್ದ? ಈಗೆಲ್ಲಿದ್ದಾನೋ ಏನೋ ನಮ್ಮ ಅಣಿ. ಇಲ್ಲಿ ನೋಡು, ಮೊನ್ನೆ ನಮ್ಮ ಲಕ್ಷ್ಮೀ ದನವನ್ನು ಒಂದು ಹುಲಿ ಎಳ್ಕೊಂಡು ಹೋಯ್ತು, ಹಾಗೆ ನಮ್ಮ ಮಾಣಿಯನ್ನು ಯಾವುದೋ ಹೆಣ್ಣು ಹುಲಿ ಎಳ್ಕೊಂಡು ಹೋಗಿರ್ಲಕ್ಕು. ಸುಮ್ಮನಿರಿ, ಸುಬ್ರಹ್ಮಣ್ಯನ ಕೃಪೆಯಿಂದ ಯಾವ ಹುಲಿಯೂ ಅವನನ್ನು ಹಿಡಿದಿರ್ಲಿಕ್ಕಿಲ್ಲ. ಅವ ಹಾಗೆಲ್ಲ ಹೆಣ್ಣುಗಳಿಂದೆ ಹೋಪೋನಲ್ಲ. ಅವ ಬರ್ತಾನೆ, ಬಂದೇ ಬರ್ತಾನೆ. ಊಟದ ಸಮಯದಲ್ಲಿ ಕಣ್ಣೀರಿ ಅಂತ ಹಾಕ್ತೀಯ? ಅವ್ರು ಊಟ ಮಾಡಿದ ಹಿತ ಆಗ್ಬಾರ್ದ? ತಾವು ಅನ್ಯಥಾ ಭಾವಿಸ್ಬೇಡಿ, ಮುಂದುವರಿಸಿ. ಎಲೆ ಅಡಿಕೆ ಅಭ್ಯಾಸ ಉಂಟು? ಇಲ್ಲ. ನಶ್ಯ ತಂಬಾಕು? ಇಲ್ಲ, ಅದು ಅಭ್ಯಾಸವಿಲ್ಲ. ಇಲ್ಲಿ ಕಾಲ ಕಳೆಯೋದಕ್ಕೆ ನಾವು ಈ ರೀತಿ ಅಭ್ಯಾಸಗಳನ್ನ ಇಟ್ಕೊಂಡಿದ್ದೀವಿ. ಆಹಾ, ಅಯ್ಯೇ, ನಾಚಿಕೆ ಎಂತಕ್ಕೆ? ತಗೋವಲ್ದ ಅವ ನೋಡ್ತ. ಅವ್ರಿದ್ರಿ ಏನಂತ? ನಾನು ನನ್ನ ಹೆಂಡತಿಗೆ ಕೊಡ್ತಿದ್ನಲ್ದ, ಬೇರೆ ಹುಡುಗಿಗೆ ಕೊಡ್ತಿದ್ನೆ ಅಲ್ವಾ ಶಿವರಾಮಯ್ಯ? ಹುಡುಗಿಯ
ಹೌದು, ನೀನು ಯಾವಾಗಲೂ ನಂಗೆ ಹುಡುಗಿಯೇ ತಕ್ಕಲ್ಲ. ಇವಿಗೆ ಎಲ್ಲ ತಡ ಬೊಂಬಾಯಿ. ಬೊಂಬಾಯ? ನಮ್ಮ ಪುಣ್ಯ ಡೈರೆಕ್ಟಪ್ಪ ಬೈಂಡ್ರು ಪುಣ್ಯವ. ಮತ್ತೆ ಬೊಂಬಾಯಿಂದ ಕೆಳಬೊಯ್ಲಿಗೆ ಬರೋರು ಅಂದ್ರೆ? ಓ ಹಾಗೆ. ನಮ್ಮ ಮಾಣಿಯು ಬೊಂಬಾಯಲ್ಲೇ ಇದ್ದ ಅಂತ ಸುದ್ದಿ. ಎಂತಾತು ಬೇಕು? ಓಹೋ, ಹಾಲು ಮುಚ್ಚಿ ಮಡಗೋದೆ ಮರ್ತಿದ್ದೆ. ನಮಗೆ ಇದು ಎಲ್ಲ ಸುಖಗಳು ಉಂಟು, ಆದರೆ ನಮ್ಮ ಮಾಣಿ ದೂರ ಆಗಿ ನಾವು ನಿತ್ಯ ಕೊರಗುವ ಹಾಗೆ ಮಾಡಿಬಿಟ್ಟ. ಏನು ಮಾಡೋದು, ಅನುಭವಿಸ್ತಾ ಇದ್ದೀವಿ. ಶಂಕರಿಗಂತೂ ಯಾವಾಗಲೂ ಅವನದೇ ಯೋಚನೆ. ಶಿವರಾಮು, ಇಲ್ಲಿ ನೋಡಿ, ಇದು ನಿಮ್ಮ ಹಾಸಿಗೆ ಕೊಡಿ. ಬಟ್ಟೆ ನಿಮ್ಮ ಊರಲ್ಲಿ ಎಷ್ಟು ಮನೆಗಳುಂಟು? ಊರು ಎಲ್ಲಿಂದ ಬಂತು? ಅಲ್ಲೊಂದು ಇಲ್ಲೊಂದು ತೋಟ ಗದ್ದೆ, ಅಲ್ಲಿ ಇಲ್ಲಿ ಒಂದು ಮನೆ ಕಟ್ಟಿಕೊಂಡು ಇರ್ತಾರೆ. ಓ, ಹಾಗಾಗಿ ಹುಲಿ ಕಾಟುವ? ಇಲ್ಲೊಂದು ಪುಂಡ ಹುಲಿ ಉಪದ್ರ ಕೊಡ್ತಿದೆ. ಹುಲಿ ಮನೆ ಒಳಗೆ ಬರಲ್ಲ ಅಲ್ಲ? ಮನೆ ಒಳಗೆ ಯಾಕೆ ಬಂದಿತ್ತು? ಹಾಂ, ಹಿಂದೊಮ್ಮೆ ಈ ಕಂಬಕ್ಕೆ ಕರು ಕಟ್ಟಿದ್ದೆ. ಹಾಂ, ರಾತ್ರಿ ಒಂದು ಹುಲಿ ಬಂತು ನೋಡಿ, ಪಾಂಜದಿಂದ ಹೊಡೆದು ಸಾಯಿಸಿಬಿಡ್ತು. ನೀವು ಮಲಗಿ. ಯಾಕೆ? ನಾನು ಅಲ್ಲಿ ಮಲಗ್ತೀನಿ. ಆಯ್ತು ಕೊಡು. ಇರಲಿ ಬನ್ನಿ. ನಿದ್ದೆ ಬಂದಿತ್ತ ಮಗು, ಬೆಳಗಾತ ಚಳಿ ಆಗ್ಲಿಕ್ಕುಂಟು. ಈ ಕಂಬಳಿ ಇಲ್ಲೇ ಇರ್ಲಿ. ಮತ್ತೆಂತಾದ್ರೂ ಬೇಕಾ? ಏನು ಬೇಡ, ಏನು ಬೇಡ. ಮಲ್ಲಕ್ಕೋ, ನೀರಿಟ್ಟಿದ್ದೇನೆ, ದೀಪ ಆರಿಸ್ಲ? ಇರ್ಲಿ, ಬೇಡ. ನಿಮ್ಮೂರಲ್ಲಿ ಶಾಲೆ, ಪೋಸ್ಟ್ ಆಫೀಸು ಇಲ್ಲ? ಯಾಕೆ? ಹಾಗಾದ್ರೆ ಪೊಲೀಸ್ ಸ್ಟೇಷನು ಇಲ್ಲ ಅನ್ಸುತ್ತೆ. ಜನನೇ ಇಲ್ಲ ಅಂದಮೇಲೆ ಪೊಲೀಸ್ರಂತ ಕರ್ಮಕ್ಕೆ. ಪೇಟೆಯಲ್ಲಿ ಜನರು ಜಾಸ್ತಿ, ಕಳ್ಳರು ಜಾಸ್ತಿ. ಈಗೀಗ ಪೊಲೀಸರು ಕಳ್ಳರನ್ನು ಬಿಟ್ಟು ಗಾಂಧಿ ಚಳವಳಿ ಮಾಡುವರ ಬೆನ್ನ ಹಿಂದೆ ಬಿದ್ದಿದ್ದಾರಂತೆ. ಈ ಹಾಳು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ತೋಲುಗೋವರೆಗೆ. ಈ ತಾಪತ್ರಯ ಇದ್ದಿದ್ದೆ. ಹೌದಾ? ಹಾಂ ಭಟ್ರೆ. ದೀಪ ಆರಿಸ್ಲ? ಆರಿಸ್ಬಿಡಿ. ಒಂದೇ
ಓ ಎದ್ದೀರಾ? ಹೊಸ ಜಾಗ, ಚೆನ್ನಾಗಿ ನಿದ್ದೆ ಬೀಳಲಿಲ್ಲ ಅಂತ ಕಾಣ್ತದೆ. ಅಷ್ಟು ಗಡದ್ದಾಗಿ ನಿದ್ದೆ ಬಂದಿದ್ರಿಂದಲೇ ಇಷ್ಟು ತಡವಾಗಿದ್ದು. ರಾತ್ರಿ ಕನಸಿನಲ್ಲಿ ಏನೇನೋ ಬಡಬಡ ಆಯಿಸ್ತಿದ್ರಲ್ಲ. ಹೌದಾ? ಏನ್ ಹೇಳಿದೆ? ನಿಮ್ಮ ಭಾಷೆ ನನಗೆಲ್ಲಿ ಅರ್ಥ ಆಗಬೇಕು. ಇದಾ ಕಾಪಿಗೆ ಬಪ್ಪಲಕ್ಕೋ ಬನ್ನಿ, ನೀವು ಮುಖದೊಳಗೆ ಬನ್ನಿ, ಕಾಪಿ ಕುಡಿಯುವ. ಬಂದೆ ಬಂದೆ. ಕಾಪಿ ನಿಮಗೆ. ಇದೇನು ಕುಡಿಯೋಕ್ಕೋ ಸ್ನಾನಕ್ಕೋ? ಸ್ನಾನಕ್ಕೆ ನೀರುಂಟು. ನಾವು ಹಳ್ಳಿ ಜನ, ಹೊಟ್ಟೆ ತುಂಬ ಊಟ ಮಾಡದಿದ್ರೆ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದ? ನಿಜ ನಿಜ. ಒಂದ್ಸಲ ತೋಟ ಸುತ್ತ ಬಂದ್ರೆ ಕಲ್ಲು ಕೂಡ ಜೀರ್ಣ ಆಗ್ತದೆ. ನನಗೆ ಸುತ್ತಾಡೋಷ್ಟೆಲ್ಲ ಸಮಯ ಇಲ್ಲ, ತಿಂಡಿ ತಿಂದು ಹೊರಟೆ ನಾನು. ಜೊತೆಲಿ ಯಾರನ್ನಾರು ಕಳಿಸ್ಕೊಟ್ಬಿಡಿ. ಇದೇನು ರೈಲ್ ಆಫೀಸ? ಮುಖ ತೋರಿಸಿ ಮಾಯ ಆಗಲಿಕ್ಕೆ ಒಂದೆರಡು ದಿನ ಇರಿ. ಇಲ್ಲ, ನಂಗೆ ತುಂಬ ಕೆಲಸ ಇದೆ, ನಾನು ಹೋಗಲೇಬೇಕು. ಹೆತ್ತು ಮಗನೇ ದೂರ ಆಗಿದ್ದಾನೆ, ನೀನಾದರೂ ಒಂದೆರಡು ದಿನ ಇದ್ದು ಹೋಗು, ಮನಸ್ಸಿಗೆ ಸಂತೋಷವಾಗ್ತದೆ. ದನಿ, ಓ ದನಿ, ಬತ್ತೆ. ಆವ್ ಆವ್. ಸುಮಾರು ಎಷ್ಟು ದೂರ ನಡೀಬೇಕಾತಿತ್ತು ಮೋಟ್ರಿಗೆ? ಒಂದು ರಹದಾರಿ ಹೋದ್ರೆ ರಸ್ತೆ ಸಿಕ್ಕಿಬಿಡ್ತದೆ. ದೇರಣ್ಣ ವಾ, ಇವ್ರನ್ನ ರಸ್ತೆವರೆಗೆ ಮುಟ್ಟಿಸಿ ಬರ್ತೀಯ? ನಮಸ್ಕಾರ ದೇರಣ್ಣವ್ರಿಗೆ. ಸ್ವಾಮಿ, ಸವಾರಿ ಹೊರಟೇ ಬಿಟ್ಟಿದ. ಅಯ್ಯೋ, ಇವತ್ತು ಊರಿಂದ ಯಾರು ಹೊರಗೆ ಹೋಗುವಾಗಿಲ್ಲ. ಯಾಕೆ? ಇವತ್ತು ಕೋಲ ಅಲ್ವಾ? ಅದಕ್ಕೆ ಇವತ್ತು ಯಾರು ಊರಿಂದ ಹೊರಗೆ ಹೋದ್ರೆ ಊರಿಗೆ ಒಳ್ಳೇದಾಗುದಿಲ್ಲ. ಅಯ್ಯ, ನೀವು ಹೇಳಲಿಲ್ವಾ? ಏನೋ ತೂರ್ತ ಇರ್ತದೆ. ನೀವು ಕೋಲ ನೋಡಿದ್ದುಂಟ? ಚಂದ ಇರ್ತದೆ, ಇದ್ದು ನೋಡಿ ಹೋಗಿ. ಇಲ್ಲ, ನಾನು ಹೊರಟ್ಬಿಡ್ತೀನಿ, ಬರ್ತೀನಿ. ನಮಸ್ಕಾರ. ಇಟ್ಟು ಬಿಡಿ ಸ್ವಾಮಿ, ನೀವು ಇದ್ದರೆ ನಮ್ಮ ಉಮೇದು ಸ್ವಲ್ಪ ಜಾಸ್ತಿ ಆಗ್ತದೆ. ಏನೋ ಅಷ್ಟೊಂದು ಕೇಳ್ತಾ ಇದ್ದಾನೆ, ಇದ್ದು ಬಿಡಿ. ಹೌದು ಮಗು, ಇದ್ದು ಹೋಗು. ಸರಿ. ನೀವು ಕೋಲ ಕಟ್ಟೋದು ಯಾಕೆ? ಹುಲಿ ಉಪದ್ರ ಅಂದನಲ್ಲ, ಆದರೆ ನಿವಾರಣೆಗೆ. ಜನ ಸೇರ್ತಾರ? ಓ, ತುಂಬ ಜನ ಸೇರ್ತಾರೆ. ಈಗ ಹೊರಗೆ ಅಡ್ಡಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಲ್ವಾ? ಸ್ವರ್ಗ ಅಂದ್ರೆ ಇದೇ ಇರಬೇಕು. ಈ ಕುಮಾರ ಪರ್ವತದ ಎತ್ತರ ಒಂದು 5,000 ಅಡಿ ಇಲ್ವೇ? ನಾವು ನೀವು 5 ಚಿಲ್ಲರೆ ಅಡಿ ಅಲ್ವಾ? ಅಂದಮೇಲೆ ಅದು 5,000 ಅಡಿ ಇದ್ದಿತ್ತು. ಹಾಗೆ ಮನುಷ್ಯನಿಗೆ ಇದ್ರ ಮುಂದೆ ಒಂದು ಇರುವೆ ಸ್ಥಾನವೂ ಇಲ್ಲ. ಇರುವೆ ಬಗ್ಗೆ ಅಷ್ಟು ತಾತ್ಸಾರದ ಮಾತು ಯಾಕೆ? ಅದು ತನ್ನ ದೇಹದ 10ರಷ್ಟು ಭಾರವನ್ನು ಹೊರುವುದಿಲ್ವಾ? ಹೌದಲ್ಲ. ಮುಂದೆ ಹೋಗೋಣ. ಹಾಂ, ಈಗಡೆ ಬನ್ನಿ.
ಸಗಣಿ ಆನೆ ಲದ್ದಿ ರಾತ್ರಿ ಆನೆ ಬಂದಿರಬೇಕು. ಆನೆ ಈ ಸ್ವರ್ಗದಲ್ಲಿ ಆನೆಗಳು ಉಂಟು. ತೋಟಕ್ಕೆ ಆನೆ ನುಗ್ಗುತ್ತೀವಿ ನಾವು. ಬರದೇ ಇರ್ತವ ಏನ್ ಮಾಡ್ತೀವಿ? ಅವನ ನಿಲ್ಲಿಸ್ಲಿಕ್ಕೆ ಆಗ್ತದ? ಗರ್ನಾಲ ಹಾರಿಸಿ ಎದುರಿಸ್ತೇವೆ. ಹೀಗೆ ನೇರ ಹೋದ್ರೆ ಕಾಟು ಮೂಲೆ. ಕಾಟು ಮೂಲೆ ಕಾಡು ಸವರಿ ನಾನು ಮಾಡಿದ ತೋಟ. ಅಲ್ಲಿ ಯಾರು ನೋಡ್ಕೋತಾರೆ? ನಾರಾಯಣ. ನಾರಾಯಣ ಅಂದ್ರೆ ಅನಾಥ ಹುಡುಗ, ಕೆಲಸಕ್ಕೆ ಹೇಳಿ ಬಂದ. ತೋಟದ ಕೆಲಸಕ್ಕೆ ಹಾಕಿದೆ, ಮನೆ ಮಾಡಿಕೊಟ್ಟೆ, ಮದುವೆಯೂ ಮಾಡಿಸಿದೆ. ಈಗ ನಮ್ಮವರೇ ಆಗಿಬಿಟ್ಟಿದ್ದಾರೆ. ಅಲ್ಲ, ನೀವು ಮೂಲತಃ ಇದೇ ಸ್ಥಳದವರೇನು? ನೀವು ಈಗ ಹೇಗೆ ದಾರಿ ತಪ್ಪಿ ಬಂದರು? ನಮ್ಮ ಅಜ್ಜನೋ ಪೆಜ್ಜನೋ ಹಾಗೆ ದಾರಿ ತಪ್ಪಿ ಬಂದಿರಬೇಕು. ಹುಷಾರು ಭಟ್ರೆ, ಒಂದು ನರಪಿಳ್ಳಿ.